ಎಸ್. ಇನ್ನು ಮುಂದುವರೆದ ಭಾಗ, ಹರಿಪ್ರಸಾದ್ ವಿರುದ್ಧ ಮಾಲೂರಿನ ಕಾಂಗ್ರೆಸ್ ಶಾಸಕ ನಂಜೇಗೌಡರು ಗುಡುಗಿದ್ದಾರೆ. ಸಿದ್ದರಾಮಯ್ಯ ಹರಿಪ್ರಸಾದ್ ಜಗಳ ಇದೀಗ ಕೆವೈ ನಂಜೇಗೌಡ ಬಿ ಕೆ ಹರಿಪ್ರಸಾದ್ ನಡುವಿನ ಜಗಳವಾಗಿ ಬದಲಾಗ್ತಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ರೀತಿಯ ಅವಕಾಶ ಪಡೆದಿರುವ ಬಿ ಕೆ ಹರಿಪ್ರಸಾದ್ ಈಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ಧವೇ ಮಾತನಾಡ್ತಿದ್ದಾರೆ. ಇದು ಸರಿಯಲ್ಲ. ಮಂತ್ರಿ ಮಾಡಿಲ್ಲವೆಂದು ಕೊಟ್ಟ ಅವಕಾಶ ಮರೆತು ಪಕ್ಷದ ವಿರುದ್ಧವೇ ಮಾತನಾಡುವುದು ಖಂಡನೀಯ ಎಂದು ನಂಜೇಗೌಡರು ಕಿಡಿಕಾರಿದರು. ನಂಜೇಗೌಡ ಆರೋಪಕ್ಕೆ ಬಿ ಕೆ ಹರಿಪ್ರಸಾದ್ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುವವರು ಅದಕ್ಕೂ ಮೊದಲು ತಮ್ಮ ಮೇಲಿರುವ ಅಗಣಗಳಿಂದ ಪಾರಾಗುವ ಸಲುವಾಗಿ ನನ್ನ ವಿರುದ್ಧ ಕೆಲವರು ಟೀಕೆ ಹೇಳಿಕೆ ನೀಡುತ್ತಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ಹೇಳಿದ್ದಾರೆ. ಅಂದರೆ ನಂಜೇಗೌಡರ ವಿರುದ್ಧ ಅಗಣಗಳೈತೆ, ಅದ್ರ ಬಗ್ಗೆ ಫಸ್ಟು ಇದು ಮಾಡಲಿ, ಆಮೇಲೆ ನಮ್ಮ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎರಡನೇ ವಿಚಾರ ಅಂತಂದರೆ, ಮಿನಿಸ್ಟರ್ ಮಾಡಿಲ್ಲ ಅಂತ ಹಿಂಗೆಲ್ಲ ಮಾತಾಡ್ತಾವ್ರು ಹರಿಪ್ರಸಾದ್ ಅಂತ ಎಲ್ಲರೂ ಮಾತಾಡ್ತಾರೆ. ಮಂತ್ರಿ ಮಾಡಿಲ್ಲ ಅಂದಾಗ, ಹಿಂದೆ ಅವಕಾಶ ಸಿಕ್ಕಿದಾಗ ಭಾಳಷ್ಟು ಜನ ಆಯಾ ಪಕ್ಷಗಳ ವಿರುದ್ಧ ಮಾತಾಡಿದ್ದಾರೆ. ಅದರ ಸರಣಿ ಈಗ ಹರಿಪ್ರಸಾದ್ ವಿಚಾರದಲ್ಲಿ ಮುಂದುವರೆದಿದೆ. ನೋಡ್ಬೇಕು ಹರಿಪ್ರಸಾದ್ ಏನೋ ಧೈರ್ಯ ಮಾಡ್ದಂಗೈತೆ, ಬಂಡಾಯ ಎದ್ದು ಇದು ಎಲ್ಲಿಗೆ ಹೋಗ್ಬಿಟ್ಟದೋ ಗೊತ್ತಿಲ್ಲ, ನೋಡಬೇಕು. ನಾಯಕರು ಹರಿಪ್ರಸಾದ್ ಅವರು ನಿನ್ನೆ ಅವರು ಹೇಳಿಕೆ ನೋಡಿದಾಗ ನಮಗೆಲ್ಲ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ರೀತಿಯ ಅವಕಾಶ ತಗೊಂಡಂತವರು ಹರಿಪ್ರಸಾದ್ ಸಾಹೇಬ್. ಎಐಸಿಸಿವರೆಗೂ ಕೂಡ ಅವರಿಗೆ ಸ್ಥಾನಮಾನ ಇತ್ತು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ವಿರುದ್ಧ ಇಂಡೈರೆಕ್ಟ್ ಆಗಿ ಮಾತಾಡಿದ್ದು ನೋಡಿದ್ರೆ ಅವರು ಪಕ್ಷದ ವಿರೋಧಿ ನೀತಿಯನ್ನು ತೊಡಗಿದ್ದಾರೆ ಅನ್ನೋ ಒಂದು ಮೆಸೇಜ್ ಇಂಥ ಸೀನಿಯರ್ ನಾವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾಗ್ತದೆ, ಇವತ್ತು ಸಾಮಾಜಿಕ ನ್ಯಾಯ ಇಲ್ಲ ಅಂತ ಒಂದು ಕಡೆ ಹೇಳಿದ್ರು. ನೋಡಿದೆ ನಾನು ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋದಕ್ಕೆ ಇದೀಗ ಜನಾಂಗದ ಶಾಸಕರು ಎಷ್ಟು ಜನ ಇದ್ರು, ಬಂಗಾರಪ್ಪ ಜಿಯವರು ಮುಖ್ಯಮಂತ್ರಿ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಅವರು ಅದನ್ನ ತಳ್ಕೊಬೇಕಾಗ್ತದೆ. ಎಐಸಿಸಿ ರಾಜ್ಯಸಭಾ ಇರ್ಬೋದು ಇನ್ನೊಂದು ಎಲ್ಲ ಕೊಟ್ಟಿದ್ದು ಕೂಡ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ. ಮತ್ತೆ ಬೊಮ್ಮಾಯಿ ಸಾಹೇಬರು ಕೂಡ ಎಷ್ಟು ಜನ MLAಗಳಿದ್ರು ಅವರು ಮುಖ್ಯಮಂತ್ರಿ ಆಗ್ತಾರೆ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ ಅನ್ನೋದನ್ನ ಹರಿಪ್ರಸಾದ್ ಸಾಹೇಬ್ ತಿಳ್ಕೊಬೇಕಾಗ್ತದೆ. ಮಂತ್ರಿ ಮಾಡಲಿಲ್ಲ ಅಂತೇಳಿ ಕೊಟ್ಟಂತ ಅವಕಾಶ ಮರೆತು ಇವತ್ತು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಮತ್ತೆ ಪಕ್ಷದ ವಿರುದ್ಧ ಮಾತಾಡೋದು ಖಂಡನೀಯ. ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಅವ್ರದೇ ಒಂದು ಉಡುಗೊರೆ ಹೋರಾಟ ಎಲ್ಲ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟು ಬಲಿಷ್ಠವಾದ ಪಕ್ಷವಾಗಿ ಸರ್ಕಾರ ಪರ್ಮಿಷನ್ ಮಾಡಿದೆ. ಹರಿಪ್ರಸಾದ್ ಸಾಹೇಬರು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ದೊಡ್ಡ ಲೀಡರ್ ಹರಿಪ್ರಸಾದ್ ಅಲ್ಲ. ಆದರೆ ಅವರು ಕೊಟ್ಟಂತ ಹೇಳಿಕೆ ವಿರುದ್ಧವಾಗಿ ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ ಎಐಸಿಸಿ ಮತ್ತೆ KPCC ಅಂತ ನಾನೊಬ್ಬ ಶಾಸಕರಾಗಿ ಒತ್ತಾಯ ಮಾಡ್ತೇನೆ. ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಇರೋ ಸಂದರ್ಭದಲ್ಲಿ ಒಬ್ಬ ಸೀನಿಯರ್ ನಾಯಕರು ತಾವು ಏನನ್ಕೊಂಡಿದ್ದೀವಿ, ಇಂಥವರು ಪಕ್ಷದ ಎಲ್ಲ ಅವಕಾಶ ತಗೊಂಡು ಇವತ್ತು ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಡೋದ್ರಿಂದ ತಕ್ಷಣ ಆಕ್ಷನ್ ತಗೊಂಡ್ರೆ ಪಕ್ಷಕ್ಕೆ ಏನು ಲಾಸ್ ಆಗೋದಿಲ್ಲ.